ಸೈನಿಕರು ದೇಶ ಕಾಯುತ್ತಿದ್ದಾರೆ ಇಂತಹ ಕ್ರಿಟಿಕಲ್ ಸನ್ನಿವೇಶಗಳಲ್ಲಿ ಈ ಕ್ಷಣದ ಸೈನಿಕರು ಅಂದ್ರೆ ಅದು ಎಲ್ಲರೂ ಟ್ರೀಟ್ ಮಾಡುತ್ತಿರುವಂತ ಡಾಕ್ಟರ್ಸ್ ನಮಗೆ ಗೊತ್ತೇ ಗೊತ್ತು ಆಶಾ ಕಾರ್ಯಕರ್ತರು ಇದ್ದಾರೆ ಪ್ಯಾರಾಮೆಡಿಕಲ್ ಸ್ಟಾಫ್ ಗಳಿದ್ದಾರೆ ನರ್ಸ್ ಗಳಿದ್ದಾರೆ ಎಲ್ಲರೂ ಕೂಡ ಎಡೆಬಿಡದೆ ಪ್ರತಿನಿತ್ಯ ಡೇ ಅಂಡ್ ನೈಟ್ ಕೆಲಸ ಮಾಡುತ್ತಿದ್ದಾರೆ ಮಗದೊಂದು ಕಡೆ ಪೊಲೀಸರು ಕೆಲಸ ಮಾಡುತ್ತಿದ್ದಾರೆ ಇನ್ನೊಂದು ಕಡೆ ಮಾಧ್ಯಮದವರು ಕೆಲಸ ಮಾಡುತ್ತಿದ್ದೀವಿ ಇನ್ನು ಹಲವಾರು ಭಾಗಗಳಲ್ಲಿ ತುಂಬಾ ಜನ ಡೇ ಅಂಡ್ ನೈಟ್ ಕೆಲಸ ಮಾಡುತ್ತಿದ್ದಾರೆ ಹಲವಾರು ಶಿಫ್ಟ್ ಗಳಲ್ಲಿ ಅವರು ಯಾರು ಕೂಡ ಮನೆಯಲ್ಲಿ ಇಲ್ಲ ನಿಮ್ಮ ಮಾಡಬೇಕಾದ ಕೆಲಸ ಏನು ಮನೆಯಲ್ಲಿ ಇರಬೇಕು ಅಂತ ಒದ್ದಾಡ್ತಿರೋರು ಯಾರು ಈ ನಡುವೆ ಅಂದ್ರೆ ದಿನಗೂಲಿ ನೌಕರರು ಭಿಕ್ಷುಕರು ಪ್ರತಿನಿತ್ಯ ಅವರು ದುಡಿದು ತಿಂತಾ ಇದ್ರು ಅವರಿಗೆ ಊಟದ ಕಥೆ ಏನಪ್ಪಾ ಅಂತ ಅದನ್ನು ಕೂಡ ಮಾನವೀಯ ಮೌಲ್ಯಗಳಲ್ಲಿ ಅರ್ಥಕೊಂಡು ತುಂಬಾ ಜನ ಅವರನ್ನು ಹುಡುಕೊಂಡು ಹೋಗಿ ಫುಡ್ ಪ್ಯಾಕೆಟ್ಸ್ ಗಳನ್ನು ಕೊಡ್ತಾರೆ ಅವರನ್ನು ಟ್ರೀಟ್ ಮಾಡ್ತಿದ್ದಾರೆ ಒಳ್ಳೆ ತರ ಅವರಿಗೂ ಕೂಡ ಅನುಸಕ್ಷರವಾಗಿದೆ ಅಂತವರು ಕೂಡ ನಮ್ಮ ನಮ್ಮ ನಡುವೆ ಇರುವಂತ ಆ ಸೈನಿಕರು ಇಂತ ಸಂದರ್ಭದಲ್ಲಿ ಆ ಸೈನಿಕರಿಗೊಂದು ಹ್ಯಾಟ್ಸ್ ಆಫ್ ಹೇಳುವಂತ ಸ್ಪೆಷಲ್ ನ್ಯೂಸ್ ಈ ಕ್ಷಣ ಶುರು ಮಾಡ್ತಿದ್ದೀನಿ ಅದನ್ನ ಹೇಳಕ್ ಮುಂಚೆ ಅವರು ಯಾರು ಅಂತ ತೋರಿಸಕ್ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ನಿಮ್ಮ ಮುಂದೆ ಇಟ್ಬಿಡ್ತೀನಿ 10 ತಿಂಗಳ ಮಗಳು ಮಗುವನ್ನು ಕೂಡ ಬಿಟ್ಟಿಲ್ಲ ಈ ಕರೋನಾ ಅನ್ನುವ ಮಹಾಮಾರಿ 10 ವರ್ಷದಿಂದ 70 ವರ್ಷದವರು ಕೂಡ ಬಿಟ್ಟಿಲ್ಲ ಈ ಕರೋನಾ ಅನ್ನುವಂತ ಮಹಾಮಾರಿ 10 ತಿಂಗಳ ಮಗು 10 ವರ್ಷ 70 ವರ್ಷ ಹಿಂಗೆ ಒಂದ ರೀತಿ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಕರೋನಾಗೆ ಮೂರನೇ ಬಲಿ ರಾಜ್ಯದಲ್ಲಿ 64 ಜನ ಈ ಕರೋನಾದಿಂದ ನರಳತಾ ಇದ್ದಾರೆ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ 10 ತಿಂಗಳ ಮಗುವಿಂದ ಹಿಡಿದು 70 ವರ್ಷದವರನ್ನು ಕೂಡ ಬಿಟ್ಟಿಲ್ಲ ಈ ಕರೋನಾ ಮಾರಿ ಈ ಕ್ಷಣ ಅಧಿಕೃತ ಮಾಹಿತಿ ಕರೋನಾಗೆ ಬಲಿಯಾದವರು ಕರ್ನಾಟಕದಲ್ಲಿ 3 ಮತ್ತು ನರಳಾಡುತ್ತಿರುವವರು 64 ಅಧಿಕೃತ ಕರೋನಾ ಮಾಹಿತಿ ಬೆಂಗಳೂರನ್ನು ಕೂಡ ಮೀರಿಸೋದು ಕೊಡ್ತಾ ಇದೆ ಅಂತ ಅನಿಸ್ತಾ ಇದೆ ದಕ್ಷಿಣ ಕನ್ನಡದ ಈ ಕ್ಷಣದ ಪರಿಸ್ಥಿತಿ ಯಾಕೆಂದ್ರೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಒಂದ ಕಡೆ ಕೇರಳದಲ್ಲಂತೂ ಭಯಂಕರ ಜಾಸ್ತಿ ಆಗ್ತಾ ಇದೆ ಇವತ್ತು ಒಂದೇ ದಿನ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಆಗ್ತಿಲ್ಲ ನನ್ನ ಕೈಯಲ್ಲಿ ಇದನ್ನ ಹ್ಯಾಂಡಲ್ ಮಾಡಕ್ಕೆ ಅನ್ನುವಂತ ಮಟ್ಟಿಗೆ ಅವರು ಕೂಡ ಹೇಳ್ತಿದ್ದಾರೆ ಹತ್ತತ್ರ ಇವತ್ತು ಒಂದೇ ದಿನ 39 ಪ್ರಕರಣಗಳು ಕೇರಳದಲ್ಲಿ ಸೋ ಹಾಗಾಗಿ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಟ್ಟಿರುವಂತ ಮಾಹಿತಿ ನೋಡ್ತಿದ್ರೆ ನಿಜಕ್ಕೂ ಒಂದಸರಿ ಗಿರ್ರ ಅಂತ ತಲೆ ಜನರಿಗೂ ಕೂಡ ಎಷ್ಟು ಹೇಳಿದ್ರು ಕೂಡ ಮನೆಯಲ್ಲಿ ಇರದೆ ಹೊರಗೆ ಅಡ್ಡಾದಿಡ್ಡಿ ಓಡಾಡ್ತಿದ್ದಾರೆ ಇದರ ಎಫೆಕ್ಟ್ ಕೊರೋನಾ ಕೇಸ್ ಹೇಗಾಗಿದೆ ಅದನ್ನು ಕೂಡ ನಿಮಗೆ ತೋರಿಸಕ್ಕೆ ಶುರು ಮಾಡ್ತೀನಿ ಕೆಲವೇ ಕ್ಷಣದಲ್ಲಿ ಹಾ ಇದು ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರು ಎಲ್ಲೆಲ್ಲಿ ಹೇಗೆಗೆ ಅಂತ ಬೆಂಗಳೂರು ಈ ಕ್ಷಣ 39 ಹುಷಾರಾಗಿರಪ್ಪ ಎಲ್ಲೆಲ್ಲಿ ಯಾರ್ಯಾರು ಇದ್ದೀರಿ ಮನೆಯಲ್ಲಿ ಅಲ್ಲಲ್ಲೇ ಇರಿ ಡಿ ಕನ್ನಡ ಅಂದ್ರೆ ದಕ್ಷಿಣ ಕನ್ನಡ 7 ಜನಕ್ಕೆ ಕಲಬುರಗಿ 3 ಜನಕ್ಕೆ ಉತ್ತರ ಕನ್ನಡ 3 ಜನ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಎರಡು ಸೇರ ಆ ಕಡೆ 10 ಆಯ್ತು ನೋಡಕೋದ್ರೆ ಇನ್ನ ಕಡೆ ಚಿಕ್ಕಬಳ್ಳಾಪುರ 3ರಿಗೆ ನೆರೆಯ ಮೈಸೂರು 3 ಜನ ಮಧ್ಯ ಕರ್ನಾಟಕ 2ರಿಗೆ 4 ಜಿಲ್ಲೆಗಳು ಅಂದ್ರೆ ಅದು ಕೊಡಗು ಬರುತ್ತೆ ದಾವಣಗೆರೆ ಬರುತ್ತೆ ಚಿತ್ರದುರ್ಗ ಬರುತ್ತೆ ಸೋ ಆ ಭಾಗದಲ್ಲೆಲ್ಲ ಸೇರಿದ್ರೆ 4 ಜನಕ್ಕೆ ಈಚ್ ಡಿಸ್ಟ್ರಿಕ್ಟ್ ಇಂದ ಒಬ್ಬೊಬ್ಬರಿಗೆ ಅಂದ್ರೆ 4 ಡಿಸ್ಟ್ರಿಕ್ಟ್ ಗಳಲ್ಲಿ 4 ಜನಕ್ಕೆ ಸಿಗುತ್ತೆ 4 ಜನ ಆಗಿದೆ ಇವರೆಲ್ಲರೂ ಕೂಡ 64 ಪಟ್ಟಿ ಕರ್ನಾಟಕದಲ್ಲಿ ಸೋಂಕಿತರು ಈ ಕ್ಷಣಕ್ಕೆ ಕರೋನಾ ಪಾಸಿಟಿವ್ ಉಡುಪಿ ತುಮಕೂರು ಕೊಡಗು ಮತ್ತು ಧಾರವಾಡ ಇದು 4 ಜಿಲ್ಲೆಗಳು ಐ ರಿಪೀಟ್ ಉಡುಪಿ ತುಮಕೂರು ಕೊಡಗು ದಾವಣಗೆರೆ ಈ 4 ಜಿಲ್ಲೆಗಳಲ್ಲಿ ಒಬ್ಬೊಬ್ಬರಿಗೆ ತಲಾ ಕೊರೋನಾ ಸೋಂಕು ಬಂದಿದೆ ಹಾಗಾಗಿ 4 ಜಿಲ್ಲೆಗಳಲ್ಲಿ 4 ಓವರ್ ಆಲ್ 64 ಮಂದಿಗೆ ಮಗದೊಮ್ಮೆ ಸ್ಕ್ರೀನ್ ನಲ್ಲಿ ಕೊರೋನಾ ಪಾಸಿಟಿವ್ ಬೆಂಗಳೂರು 39 ದಕ್ಷಿಣ ಕನ್ನಡ 7 ಕಲಬುರಗಿ 3 ಉತ್ತರ ಕನ್ನಡ 3 ಇನ್ನು ಚಿಕ್ಕಬಳ್ಳಾಪುರ 3 ಮೈಸೂರು 3 ದಾವಣಗೆರೆ 2 ಬೇರೆ 4 ಜಿಲ್ಲೆಗಳಲ್ಲಿ 4 ಜನ ರಾಜ್ಯದ ಜನರಿಗೆ ಮಾನ್ಯ ಆರೋಗ್ಯ ಸಚಿವರು ಒಂದು ವಾರ್ನಿಂಗ್ ಕೂಡ ಕೊಟ್ಟು ಟ್ವೀಟ್ ಮಾಡಿದ್ದಾರೆ ಬ್ರಿಟನ್ ಪ್ರಧಾನಿಯನ್ನೇ ಕೊರೋನಾ ಬಿಟ್ಟಿಲ್ಲ ರೀ ನಮ್ಮ ಬಿಡುತ್ತಾ ರಸ್ತೆಯಲ್ಲಿ ಓಡಾಡೋ ನಮ್ಮನ್ನ ಕೊರೋನಾ ಗ್ಯಾರಂಟಿ ಬಿಡಲ್ಲ ಪ್ರಶ್ನೆ ಮಾಡಿದ್ದಾರೆ ಬ್ರಿಟನ್ ಪ್ರಧಾನಿಗೆ ಕೊರೋನಾ ಸೋಂಕು ಎಷ್ಟೇ ಮುಂಜಾಗ್ರತೆ ವಹಿಸಿದ್ರು ಕೂಡ ಬಿಟ್ಟಿಲ್ಲ ಪ್ರಧಾನಮಂತ್ರಿಗಳಿಗೆ ಅಂದ್ರೆ ಸೂಪರ್ ಲೆವೆಲ್ ಅಲ್ಲಿ ಸೆಕ್ಯೂರಿಟಿ ಹೊರಗಡೆಯಿಂದ ಜನ ಕೊಡಬಹುದು ಕಣ್ಣು ಕಾಣದೇ ಇರೋ ಕೊರೋನಾ ಸೆಕ್ಯೂರಿಟಿ ಹೆಂಗ್ ಕೊಡಕಾಗುತ್ತೆ ಸೋ ಹಾಗಾಗಿ ಅವರಿಗೆ ಬಿಟ್ಟಿಲ್ಲ ಬ್ರಿಟನ್ ಪ್ರಧಾನಿಗೇನೆ ಸೋ ಹಾಗಾಗಿ ಅವರೇ ಮನೆಯಲ್ಲಿ ಇರಬೇಕು ಅಂತ ಪರಿಸ್ಥಿತಿ ಬಂದಿದೆ ಸೋ ಹಾಗಾಗಿ ನಮ್ಮ ನಿಮ್ಮ ಸಾಮಾನ್ಯ ಜನರ ಬಿಡಲ್ಲ ಮನೆಯಲ್ಲಿ ಇರೋದೊಂದೇ ದಾರಿ ದಯವಿಟ್ಟು ಮನರಿಲಿ ರಾಜ್ಯದಲ್ಲಿ 64 ಜನರಿಗೆ ಕೊರೋನಾ ದೃಢಪಟ್ಟಿದೆ ಕಡ್ಡಾಯವಾಗಿ ಮನೆಯಲ್ಲೇ ಇರಬೇಕು ರಾಮುಲು ಅವರು ಟ್ವೀಟ್ ಮಾಡಿದ್ದಾರೆ ಈ ಮೂಲಕ ಆರೋಗ್ಯ ಸಚಿವರು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಬಲಭಾಗದಲ್ಲಿ ನೋಡ್ತಿದ್ದೀವಿ ಇಷ್ಟೆಲ್ಲ ಟೆನ್ಷನ್ ಗಳ ನಡುವೆ ಇಷ್ಟೆಲ್ಲ
ಒಂದು ರೀತಿ ಪ್ರಾಬ್ಲಮ್ಗಳ ನಡುವೆ ಮನೆಯಲ್ಲಿ ಕೂತಿಲ್ಲ ಇವರು ನಿಜ, ಆದರೆ ಸುಮ್ಮ ಸುಮ್ಮನೆ ಓಡಾಡ್ತಿಲ್ಲ. ಯಾರ್ಯಾರು ಹೆಂಗೆ ಓಡಾಡ್ತಿರ್ತಾರಲ್ಲ, ಟೈಮ್ ಪಾಸು, ಅಲ್ಲಿ ಹೋಗಿ ಬರ್ತೀನಿ, ಇಲ್ಲಿ ನೋಡ್ಕೊಂಬರ್ತೀನಿ, ರೀಸನ್ ಹುಡ್ಕೊಂಡು ಆ ಥರ ಮಾಡ್ತಿಲ್ಲ ಇವರು. ಇವ್ರು ಯಾಕೆ ಓಡಾಡ್ತಾರೆ ಅಂದರೆ, ಅಫ್ಕೋರ್ಸ್ ಡಿಸ್ಟೆನ್ಸ್ ಇಟ್ಕೋತಾರೆ, ಪ್ರಿಕಾಷನಲಿ ಮೆಷರ್ಸ್ ತೊಗೋತಾರೆ, ಅದರಲ್ಲಿ ಯಾರು ನಿರ್ಗತಿಕರಿಗೆ, ಬಡಬಗ್ಗರಿಗೆ, ಯಾರಿಗೆ ಒಪ್ಪತ್ತಿನ ಊಟ ಇಲ್ಲದೆ ಒದ್ದಾಡ್ತಿರ್ತಾರೆ ರೋಡ್ ಪಕ್ಕ ಭಿಕ್ಷಕರಿಗೆ, ಅವ್ರಿಗೆ ಊಟ ಕೊಡಬೇಕು ಅಂತ. ಅವ್ರನ್ನ ನಾವು ವೀಕ್ಷಣಕ್ಕೆ ಕೊರೋನಾ ತಡೆಗೆ ಬಂದಿರುವಂಥ ಸೈನಿಕರು ಅಂತ ಕರಿತೀವಿ. ಕೆಲಸ ಮಾಡಿರುವಂಥ ಡಾಕ್ಟರ್ಸು, ನರ್ಸ್ಗಳು ಅಷ್ಟೇ ಅಲ್ವಲ್ಲ, ಜನಪ್ರತಿನಿಧಿಗಳು ಅವ್ರ ಜೊತೆ ಕೈ ಜೋಡಿಸ್ತಿದ್ದಾರೆ, ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದೆಲ್ಲದರ ನಡುವೆ ಸ್ವಯಂ ಸೇವಕರಷ್ಟೇ ಅಲ್ಲ, ಎಲ್ಲರೂ ಕೂಡ ನಿಮ್ಮಿಂದಾದಂಥ ಒಂದು ಸಂದೇಶ, ಒಂದು ಮೆಸೇಜನ್ನು ಈ ಮೂಲಕ ಕೊಡೋಕ್ಕೆ ಶುರು ಮಾಡ್ತಿದ್ದಾರೆ. ನಮ್ಮ ದೇಶ ಕಾಪಾಡ್ಕೋಬೇಕು, ನಾವೆಲ್ಲ ಹೋರಾಡಬೇಕು, ಬಡವರಿಗೆ, ಕಾರ್ಮಿಕರಿಗೆ ಕೈಲಾದಷ್ಟು ಸಹಾಯ ಮಾಡಬೇಕು ಅನ್ನೋ ಮೆಸೇಜನ್ನು ಈ ಮೂಲಕ ಕೊಡ್ತಾ ಇದ್ದಾರೆ. ಬ್ರೇಕಿಂಗ್ ನ್ಯೂಸ್. ನ್ಯೂಸ್ 18 ನೆಟ್ವರ್ಕ್ ಮೆಗಾ ಅಭಿಯಾನ ಹ್ಯಾಶ್ಟ್ಯಾಗ್ ಇಂಡಿಯಾ ಗಿವ್ಸ್. ಬನ್ನಿ, ಕೊರೋನಾ ಸಂತ್ರಸ್ತರಿಗೆ ನೆರವಾಗೋಣ. ಮಹಾಮಾರಿ ವಿರುದ್ಧ ಸಮರ ಸಾರಿದೆ ಭಾರತ. ಬನ್ನಿ, ನಾವು ಕೈ ಜೋಡಿಸೋಣ, ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ. ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿಗೆ ಉದಾರವಾಗಿ ದೇಣಿಗೆ ನೀಡಿ, ಬಲಿಷ್ಠ ಭಾರತ ಕಟ್ಟಲು ನೆರವಾಗಿ. ಹ್ಯಾಶ್ಟ್ಯಾಗ್ ಇಂಡಿಯಾ ಗಿವ್ಸ್, ನ್ಯೂಸ್ 18 ನೆಟ್ವರ್ಕ್ ಮೆಗಾ ಅಭಿಯಾನ. ಹ್ಯಾಶ್ಟ್ಯಾಗ್ ಇಂಡಿಯಾ ಗಿವ್ಸ್, ನಿಮ್ಮ ನ್ಯೂಸ್ 18 ನೆಟ್ವರ್ಕ್ ಅವರು ಶುರು ಮಾಡಿರುವಂತಹ ಉದಾರ ದೇಣಿಗೆ ಕೊಡಿ ಅನ್ನುವಂಥ ಒಂದು ಕಾರ್ಯಕ್ರಮ. ಪ್ರಧಾನಮಂತ್ರಿಗಳ ಅಕೌಂಟ್ಗೆ ಅದನ್ನು ಹಾಕೋಣ. ನಾವೆಲ್ಲರೂ ಕೂಡ ನಮ್ಮ ಒಂದು ದಿನದ ಸಂಬಳವನ್ನು ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಇಡೀ ದೇಶದಲ್ಲಿ ಕೆಲಸ ಮಾಡೋ ನೆಟ್ವರ್ಕ್ 18 ಗ್ರೂಪ್ಸ್ ಪ್ರತಿ ರಾಜ್ಯದಲ್ಲೂ ಇದ್ದೀವಿ ನಾವು, ಎಲ್ಲರೂ ಕೂಡ ಒಂದು ದಿನದ ಸಂಬಳ ಕೊಟ್ಟಿದ್ದೀವಿ. ನೀವು ಕೂಡ ಉದಾರ ಮನಸ್ಸಿಂದ ಕೊಡಿ, ಆ ಎಲ್ಲ ಬಡಬಗ್ಗರಿಗೆ, ನಿರ್ಗತಿಕರಿಗೆ, ಒಂದು ದಿನದ ಬಿಸ್ನೆಸ್ ನಂಬ್ಕೊಂಡು ಬದುಕಿರೋರಿಗೆ ಹೆಲ್ಪ್ ಆಗುತ್ತೆ ಅಂತ. ಕೊರೋನಾ ವೈರಸ್ನಿಂದ ದೇಶವೇ ಲಾಕ್ ಆಗಿದೆ. ಈ ಹಿನ್ನೆಲೆಯಲ್ಲಿ ತುಂಬ ಜನ ಸೈನಿಕರ ಥರ ಕೆಲಸ ಮಾಡ್ತಿದ್ದಾರೆ, ಅವರೆಲ್ಲರೂ ಕೂಡ ಈಗ ನಿಮಗೆ ಪರಿಚಯ ಮಾಡ್ತೀವಿ. ಅಖಿಲ ಕರ್ನಾಟಕ ದರ್ಶನ್ ತುಗುದೀಪ ಅಭಿಮಾನಿಗಳ ಸಂಘ ಆಹಾರ ಪೂರೈಕೆ ಮಾಡೋಕ್ಕೆ ಶುರು ಮಾಡಿದ್ರು. ಕೂಲಿಗೋಸ್ಕರ ಮೈಸೂರಿಗೆ ಬಂದು ಹೊರ ಹೋಗೋದಕ್ಕೆ ಸಾಧ್ಯವಾಗದೇ ಇರುವಂಥ ಅವ್ರಿಗೆ ಆಹಾರವನ್ನು ಕೊಡಲಾಯಿತು. ಬಸ್ ನಿಲ್ದಾಣ ರಸ್ತೆ ಬದಿಯಲ್ಲಿ ಅತಂತ್ರವಾಗಿದ್ದರು ನಿರ್ಗತಿಕರು, ಅಸಹಾಯಕರು, ಅಶಕ್ತರು, ವಯೋವೃದ್ಧರು, ಮಾನಸಿಕ ಅಸ್ವಸ್ಥರು, ಮಹಿಳೆಯರು. ಊಟದ ವ್ಯವಸ್ಥೆಯನ್ನು ಮಾಡಿದ್ರು. ಸುಮಾರು 500 ಹೆಚ್ಚು ಜನರಿಗೆ ಅವರು ಊಟ, ನೀರು ಎಲ್ಲವನ್ನು ಕೂಡ ದರ್ಶನ್ ಫ್ಯಾನ್ಸ್ ಕೊಟ್ಟರು. ಲಾಕ್ಡೌನ್ ಮುಗಿಯೋವರೆಗೂ ಕೂಡ ಪ್ರತಿದಿನ ಆಹಾರ ಪೂರೈಸ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಡಿಸ್ಟೆನ್ಸ್ ನಿಂತ್ಕೊಳ್ಳಿ, ನಿಮ್ಮೆಲ್ಲರಿಗೂ ಊಟ ತಿಂಡಿ ಪ್ರತಿದಿನ ಈ ಲಾಕ್ಡೌನ್ ಮುಗಿಯೋ ತನಕ ಕೊಡ್ತೀವಿ ಅಂತ. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ, ಹಾಡೋ ಹಾಡೋ ಜೈಕಾರ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಇನ್ನು ಕಿಚ್ಚ ಸುದೀಪ್ ಚಾರಿಟಬಲ್ ಸೊಸೈಟಿಯಿಂದ ಆರಕ್ಷಕರು, ವೈದ್ಯಕೀಯ ಸಿಬ್ಬಂದಿಗಳಿಗೆ ಆಹಾರವನ್ನು ಕೂಡ ಪೂರೈಕೆ ಮಾಡಲಾಯಿತು. ಬೆಂಗಳೂರಿನ ವಿವಿಧ ಏರಿಯಾಗಳ ಸುಮಾರು 2000 ಜನರಿಗೆ ಆಹಾರ ಪೊಟ್ಟಣಗಳನ್ನು ವಿತರಣೆ ಮಾಡಿದ್ರು. April 14 ಆರಕ್ಷಕರು ವೈದ್ಯರಿಗೆ ಅವರಿದ್ದಲ್ಲೇ ಹೋಗಿ ಸುದೀಪ್ ಅಭಿಮಾನಿಗಳು ಆಹಾರವನ್ನು ವಿತರಿಸಿದ್ರು. ಅದರ ದೃಶ್ಯಾವಳಿಗಳನ್ನು ನೀವೀಗ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರ. ನೀಲಸಂದ್ರದ ಸ್ಲಮ್ ಏರಿಯಾದಲ್ಲಿ ಮನೆ ಇಲ್ಲದವರಿಗೆ ಪೊಲೀಸರೇ ಊಟ ವಿತರಣೆ ಮಾಡಿದ್ದಾರೆ. ನಿಜವಾಗ್ಲೂ ಗ್ರೇಟ್. ಅಶೋಕ್ ನಗರ ಸ್ಟೇಷನ್ನ ಇನ್ಸ್ಪೆಕ್ಟರ್ ಜಗದೀಶ್ ಅವರು ಸೇರಿದಂತೆ ಅವರ ಸಿಬ್ಬಂದಿ ನಿರ್ಗತಿಕರಿಗೆ ಸಂಕಷ್ಟ ಕಾಲದಲ್ಲಿ ಸಹಾಯ ಮಾಡಿದ್ದಾರೆ. ಮಾಮಾ
ಸಮಯ ಡೈಲಿ ಕೊಡ್ತೀವಿ ಡೈಲಿ ಮಧ್ಯಾಹ್ನ ಬರ್ತೀನಿ ಆಹಾರ ಸಿಗದ ಬಡವರಿಗೋಸ್ಕರ ಪೊಲೀಸರು ಈಗ ಒಂದು ರೀತಿ ಅಡುಗೆ ಭಟ್ಟರಾಗಿಬಿಟ್ಟಿದ್ದಾರೆ ವೆರಿ ಇಂಟ್ರೆಸ್ಟಿಂಗ್ ಜಾಲಹಳ್ಳಿ ಇನ್ಸ್ಪೆಕ್ಟರ್ ಯಶವಂತ್ ಈಗ ಅಡುಗೆ ಭಟ್ಟರಾಗಿದ್ದಾರೆ ತಮ್ಮ 70 ಸಿಬ್ಬಂದಿ ಹಾಗೂ ಊಟ ಸಿಗದ ಬಡವರಿಗೆ ಪೊಲೀಸರು ಆಹಾರ ಪೂರೈಕೆ ಮಾಡುತ್ತಿದ್ದಾರೆ ಮುಂಜಾನೆ ತಿಂಡಿ ಮಾಡೋದು ಇನ್ಸ್ಪೆಕ್ಟರ್ ರಾತ್ರಿ ಅಡುಗೆ ಮಾಡೋದು ಇನ್ಸ್ಪೆಕ್ಟರ್ ಯಶವಂತ್ ಅವರ ಹೆಸರು ಬಳಿಕ ಭದ್ರತೆಯ ಪಾಯಿಂಟ್ ನಲ್ಲಿ ಇರುವಂತ ಸಿಬ್ಬಂದಿಗೆ ಹೊಯ್ಸಳ ಮೂಲಕ ಊಟ ಸಪ್ಲೈ ಕೂಡ ಮಾಡುತ್ತಿದ್ದಾರೆ ವೆರಿ ವೆರಿ ಗ್ರೇಟ್ ಮಾಸ್ಕ್ ಕೊಟ್ಟಿದ್ದಾರೆ ಫುಡ್ ಕೊಟ್ಟಿದ್ದಾರೆ 5000 ರೂಪಾಯಿ ಕ್ಯಾಶ್ ಕೊಟ್ಟಿದ್ದಾರೆ ಇದೆಲ್ಲ ನಮ್ಮಲ್ಲಿ ನೀಟ ಅಂತ ಧಾವಣ ಮಾಡ್ತಿದ್ದಾನೆ ಒಂದೊಂದು ಎಡವರಿ ಬನ್ನಿ ಪಕೋಡ ಇದು ನಿಜವಾಗ್ಲೂ ಬಹಳ ಖುಷಿ ಆಯ್ತು ಹೆಮ್ಮೆ ಕೂಡ ಅನಿಸ್ತಾ ಇದೆ ಲಾಠಿ ಹಿಡಿದಿರೋರು ಗನ್ ಹಿಡಿದಿರೋರು ನಮ್ಮ ಪೊಲೀಸರು ಎಲ್ಲೋ ಒಂದ್ ಕಡೆ ಸಮಸ್ಯೆಗಳು ಬಂದಾಗ ಈ ತರದಂತಹ ಅನ್ಅವೈಡಬಲ್ ಸರ್ಕಮ್ಸ್ಟಾನ್ಸಸ್ ಕ್ರಿಯೇಟ್ ಆದಾಗ ಎಲ್ಲದಕ್ಕೂ ಸೈ ಅಂತಿದ್ದಾರೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೋಣ ಅವರೆಲ್ಲರಿಗೂ ಕೂಡ ಅಫ್ಕೋರ್ಸ್ ತುಂಬಾ ಜನ ಇವತ್ತು ಸೈನಿಕರ ತರ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ತೋರಿಸ್ತೀನಿ ನಾನು ಚಿಕ್ಕ ಬ್ರೇಕ್ ನೀವೆಲ್ಲೂ ಹೋಗ್ಬಿಡಿ ಬೇಗ ಬರ್ತೀನಿ ವೆಲ್ಕಮ್ ಬ್ಯಾಕ್ ಕೊರೋನಾ ಸೈನಿಕರನ್ನ ನಿಮ್ಮ ಮುಂದೆ ನಾವು ತೋರಿಸ್ತಾ ಇದ್ದೀವಿ ಕೊರೋನಾ ವೈರಸ್ ಭೀತಿಯಿಂದ ದೇಶವ್ಯಾಪಿ ಲಾಕ್ಡೌನ್ ಆಯಿತು ಇದರ ಬೆನ್ನಲ್ಲಿ ಎಲ್ಲ ಕಡೆ ಊಟಕ್ಕಿಲ್ಲದೆ ಪರದಾಡ್ತಿದ್ರು ಈ ನಡುವೆ ಹೋಟೆಲ್ ಮಾಲೀಕರೊಬ್ಬರು ಮಾನವೀಯತೆ ಕೂಡ ಮೆರೆದಿದ್ದಾರೆ ಊಟವಿಲ್ಲದೆ ಪರದಾಡೋ ಮಂದಿಗೆ ಊಟದ ಪಾರ್ಸಲ್ ವ್ಯವಸ್ಥೆ ಮಾಡಿದ್ದಾರೆ ಯಾರೇ ಊಟ ಕೇಳಿದ್ರು ಹೋಟೆಲ್ ಬಂದವರಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಕೋಲಮಂಗಲದ 5th ಬ್ಲಾಕ್ನಲ್ಲಿದೆ ಸಪಾರ್ಡ್ ಹೋಟೆಲ್ ಮಾಲೀಕ ನಿನ್ನೆ ಕೂಡ ನಾವು ತೋರಿಸಿದ್ವಿ ನೋಣ ನಿನ್ನೆ ಒಂದಿನ ಕೊಟ್ಬಿಡ್ತಾರ ಇವತ್ತು ಕೊಡಲ್ವಾ ಅಂತ ಯೋಚನೆ ಮಾಡಿದ್ವಿ ಇಲ್ವೇ ಫ್ರೀಯಾಗಿ ಊಟ ಕೊಡ್ತಾ ಇದ್ದಾರೆ ಶರೀಫ್ ಅಂತ ಅವರಿಂದ ಊಟದ ವ್ಯವಸ್ಥೆ ಮಾಡಿದ್ರು ಪೌರ ಕಾರ್ಮಿಕರು ದಿನಗೂಲಿ ನೌಕರರು ನಿರ್ಗತಿಕರು ಊಟದ ವ್ಯವಸ್ಥೆಯನ್ನು ಉಚಿತವಾಗಿ ಕಂಟಿನ್ಯೂಸ್ ಆಗಿ ಮಾಡ್ತಿದ್ದಾರೆ ಹ್ಯಾಟ್ಸ್ ಆಫ್ ಅವ್ರಿಗೂ ಹೇಳ್ಬೋಣ ಕೊರೋನಾ ತಡೆಗೆ ಸಚ್ಚಿದಾನಂದ ನೆರವು ಕೂಡ ಕೊಟ್ಟಿದ್ದಾರೆ ಕೊರೋನಾ ತಡೆಗೆ 2 ಲಕ್ಷ ರೂಪಾಯಿ ನೆರವನ್ನು ಕೊಟ್ಟಿದ್ದಾರೆ ಸಿಎಂ ಪರಿಹಾರ ನಿಧಿಗೆ ಹಣ ನೀಡೋದಕ್ಕೆ ಮುಂದಾಗಿದ್ದಾರೆ ಮಂಡ್ಯ ಡಿಸಿಗೆ ಪರಿಹಾರದ ಚೆಕ್ ಅನ್ನು ಕೂಡ ವಿತರಣೆ ಮಾಡಲಾಯಿತು ಮಾಸ್ಕ್ ಖರೀದಿಗೂ ಕೂಡ ನೆರವು ನೀಡೋದಾಗಿ ಈ ಸಂದರ್ಭದಲ್ಲಿ ತಿಳಿಸಿದ್ರು ಸಾರ್ವಜನಿಕರಿಗೆ ಉಚಿತವಾಗಿ 10,000 ಮಾಸ್ಕ್ ವಿತರಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಬಸವನಾಡು ವಿಜಯಪುರದಲ್ಲಿ ಪೊಲೀಸರಿಗೆ ಊಟವನ್ನು ವಿತರಿಸೋದಕ್ಕೆ ಸಂಘ ಸಂಸ್ಥೆಯಿಂದ ಮುಂದಾಗಿದೆ ಇದು ಬಹಳ ಮೆಚ್ಚುಗೆ ಕೂಡ ಅವ್ರನ್ನ ಯಾರು ನೋಡ್ಕೋತಾರೆ ಅವ್ರು ಬೇರೆಯವ್ರು ನೋಡ್ಕೋತಾರೆ ನಿಜ ಅಂತ ಪೊಲೀಸ್ ಮತ್ತು ಗೃಹ ರಕ್ಷಕ ದಳದ ಸಿಬ್ಬಂದಿಗೆ ಮಧ್ಯಾಹ್ನದ ಊಟ ಕೊಡೋದಕ್ಕೆ ಶ್ರೀ ವಿವೇಕಾನಂದ ಸೇವಾ ಕೇಂದ್ರ ಮುಂದಾಗಿದೆ ಓಜಸ್ ಹೆಸರಿನ ಕುಡಿಯುವ ನೀರು ಪೂರೈಕೆ ಸಂಸ್ಥೆ ಹಾಗೂ ಇತರ ಸ್ವಯಂ ಸೇವಕರು ಕೂಡ ಅವರ ಸಹಯೋಗದಲ್ಲಿ ಉತ್ತಮ ಗುಣಮಟ್ಟದ ಮತ್ತು ಸ್ವಚ್ಛ ಪರಿಸರದಲ್ಲಿ ತಯಾರಾಗುವಂಥ ಊಟವನ್ನು ಅವರಿಗೆ ಕೊಡಲಾಗ್ತಾ ಇದೆ ಅತ್ಯಂತ ಹೆಚ್ಚು ಪ್ರಶಂಸೆಗೆ ಒಳಪಡುವಂತಹ ದೃಶ್ಯ ಅದು ನಮ್ಮನ್ನೆಲ್ಲ ಕಾಯ್ತಿದ್ದಾರೆ ಅಂದ್ರೆ ಅವರೆಲ್ಲೆಲ್ಲೋ ನಿಂತ್ಕೊಂಡು ಏನೇನೋ ತಿಂದು ಹೆಂಗೆಂಗೋ ಕೈ ತೊಳ್ಕೊಂಡು ಹೆಂಗೆಂಗೋ ಮಾಡ್ತಿರ್ತಾರೆ ಅದನ್ನು ಕೂಡ ತುಂಬಾ ಹಿಂದೆ ತೋರಿಸಿದೀವಿ ನಾವು ಈಗ ಅವ್ರಿಗೊಂದ್ಸರಿ ಅವ್ರನ್ನೂ ಚೆನ್ನಾಗಿ ಟ್ರೀಟ್ ಮಾಡೋಣ ಬಿಸಿಲಲ್ಲಿ ಡ್ಯೂಟಿ ಮಾಡುವಂತಹ ಪೊಲೀಸರಿಗೆ ಉತ್ಸಾಹ ಯುವಕರು ಮಜ್ಜಿಗೆ ವಿತರಣೆ ಮಾಡಿದ್ರು ವೆರಿ ಗುಡ್ ಕುಶಾಲ್ ನಗರದ ದಿನೇಶ್ ಶಿವಾಜಿ ಮತ್ತು ಜಗದೀಶ್ ಅವರಿಂದ ಈ ಮಜ್ಜಿಗೆ ವಿತರಿಸಿದ್ರು ಕೊಡಗು ಲಾಕ್ಡೌನ್ ಆಗಿರೋ ಹಿನ್ನೆಲೆಯಲ್ಲಿ ಕೊಡಗು ಮೈಸೂರು ಗಡಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಎಲ್ಲ ತುಂಬಾ ಜನ ಪೊಲೀಸರು ಈ ಮೂಲಕ ಸಹಾಯ ಮಾಡಿದ್ರು ಜೊತೆಗೆ ನಿರ್ಗತಿಕರಿಗೆ ಆಹಾರ ಪೊಟ್ಟಣ ಕೂಡ ಕೊಟ್ಟರು ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ ಲಾಠಿ ಏಟ್ ರುಚಿ ತೋರಿಸ್ತಾರೆ ಏನಪ್ಪ ಇವರು ಅಂತೆಲ್ಲ ಅಂತಿರ್ತೀವಿ ಲಾಠಿ ಏಟ್ ಕೊಡುವಂಥ ಪೊಲೀಸರಿಗೆ ಮಾನವೀಯತೆಯೂ ಗೊತ್ತು ಅನ್ನೋದನ್ನ ಧಾರವಾಡ ಪೊಲೀಸರು ಸಾಬೀತು ಮಾಡಿದ್ದಾರೆ ತಮ್ಮ ಕರ್ತವ್ಯದ ಮಧ್ಯೆ ಕೂಲಿ ಕಾರ್ಮಿಕರಿಗೆ ಊಟ ಹಾಕ್ತಿದ್ದಾರೆ ಪೊಲೀಸರು ಎಲ್ಲರ ಮನಸ್ಸಿಗೆದ್ರು ಧಾರವಾಡ ಜಿಲ್ಲೆ ಅಡಿಗೇರಿ ಪೊಲೀಸರಿಂದ ಮಾನವೀಯತೆ ಕಾರ್ಯ ಮೆಚ್ಚುಗೆ ಪಾತ್ರವಾಯಿತು ಲಾಕ್ಡೌನ್ ಆ ಕೂಲಿ ಕಾರ್ಮಿಕರು ಆಶ್ರಯ ಕೊಟ್ಟರು ಊಟವನ್ನು ಕೂಡ ಹಾಕಿದ್ರು ಮಾನವೀಯತೆ ಮರೆದರು ರಿಯಲಿ ರಿಯಲಿ ಗ್ರೇಟ್ ಸ
ಸಿಂಪ್ಲಿ ಸೂಪರ್ಬ್. ಆ ಎಲ್ಲರಿಗೂ ಪೊಲೀಸರಿಗೆ ನಮ್ಮ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್ ಹೇಳೋಣ, ಒಂದು ಸಲಾಮ್ ಮಾಡೋಣ. ಅವರೆಲ್ಲ ಕೂಡ ನಮ್ಮ ಸೈನಿಕರೇ, ಪ್ರತಿಯೊಬ್ಬರು ಯಾರು ಸಹಾಯ ಮಾಡ್ತಿದ್ದಾರೆ ಎಲ್ಲರೂ ಕೂಡ. ಇನ್ನು ತುಂಬ ಜನರು ತೋರಿಸ್ಬೇಕು. ನಾನು ಚಿಕ್ಕ ಬ್ರೇಕ್ ತೊಗೊಂಬರ್ತೀನಿ, ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಕೊರೋನಾ ಸೈನಿಕರು ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ಇದು ಇವತ್ತಿನ ದೃಶ್ಯಾವಳಿಗಳು. ನೆನಪಿರಲಿ, ಲಾಕ್ಡೌನ್ನ 3ನೇ ದಿವಸ ಇದು. ಎಲ್ಲ ಕಡೆ ಪೊಲೀಸರು ಬಡವರಿಗೆ ಊಟ ಇಲ್ಲದವರಿಗೆ ಸಹಾಯ ಮಾಡಿದರೆ, ಉತ್ತರ ಪ್ರದೇಶದ ಪೊಲೀಸರು ನಾಯಿ ಹಾಗೂ ಹಸುಗಳಿಗೆ ಆಹಾರ ನೀಡುವಂಥ ಮೂಲಕ ಮಾನವೀಯತೆ ಕೂಡ ಮರೆದಿದ್ದಾರೆ. ಇದು ಒಂದು ರೀತಿ ಗುಡ್, ಒಳ್ಳೆ ಬೆಳವಣಿಗೆ. ಪ್ರತಿನಿತ್ಯ ಎಷ್ಟೋ ಕಡೆ ವ್ಯಾಪಾರ ನಡೀತಿರುತ್ತೆ, ಬಾಳೆಹಣ್ಣು ಮಾಡ್ತಿರ್ತಾರೆ, ಇನ್ನೇನೋ ಮಾಡ್ತಿರ್ತಾರೆ, ಅದನ್ನು ಹಸುಗಳಿಗೆ ಹಾಕ್ತಿರ್ತಾರೆ. ಅದು ಏನೂ ಇಲ್ಲ ಅಂದಮೇಲೆ ಅವೇನು ತಿನ್ನಬೇಕು? ಆ ಭಾಗದ ಪೊಲೀಸರು ಕೂಡ ಅದಕ್ಕೂ ಆಹಾರಗಳನ್ನು ಹಾಕ್ತಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಆಹಾರವಿಲ್ಲದೆ ಬೇರೆ ಊರುಗಳಿಗೆ ಹೋಗೋಕ್ಕಾಗದೆ ಸಂಕಷ್ಟ ಪಡ್ತಿರೋರಿಗೆ ಪೊಲೀಸರು ಕೂಡ ಸಹಾಯ ಹಸ್ತ ಮಾಡಿದ್ರು. ಅದರ ದೃಶ್ಯಾವಳಿ ನೋಡ್ತಿದ್ದೀನಿ. ಉತ್ತರ ಪ್ರದೇಶದಲ್ಲಿ ಬಡವರಿಗೋಸ್ಕರ ಪೊಲೀಸರೇ ಅಡುಗೆ ಮಾಡಿ ಬಡಿಸಿದ್ರು. ವಾ, ಇದು ಇನ್ನೊಂದು ರೀತಿ ಚೆನ್ನಾಗಿದೆ. ಅವರೇ ಅಡುಗೆ ಮಾಡ್ತಾರೆ, ಪೊಲೀಸ್ನವರು ಬಡವರಿಗೋಸ್ಕರ ಅದನ್ನು ಬಡಿಸ್ತಾರೆ ಅಂದರೆ ಬಹಳ ಬಹಳ ಮೆಚ್ಚುಗೆ. ಹಾಗೆಯೇ ಉತ್ತರ ಪ್ರದೇಶದ ಹುಷಾರಿಲ್ಲದೆ ರಸ್ತೆ ಬದಿಯಲ್ಲಿ ಮಲಗಿದ್ದ ವ್ಯಕ್ತಿ, ಅವ್ರಿಗೂ ಕೂಡ ಜನರು ಸಹಾಯ ಮಾಡಿದರು, ಆಸ್ಪತ್ರೆಗೆ ದಾಖಲಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಗುಜರಾತ್ನಲ್ಲಿ ಸ್ಲಮ್ ಏರಿಯಾದಲ್ಲಿರುವಂತಹ ಜನರಿಗೆ ಪೊಲೀಸರು ಆಹಾರ ಸಾಮಗ್ರಿ ವಿತರಣೆ ಮಾಡಿದ್ರು. ಅದರ ದೃಶ್ಯ ನೋಡ್ತಿದ್ದೀರಿ ನೀವು. ಕೊರೋನಾ ಭೀತಿ ನಡುವೆ ಮನೆ ಮಠ ಇಲ್ಲದೆ ಜನರಿಗೆ ಮಹಾರಾಷ್ಟ್ರದ ನಾಗಪುರದ ಬೃಹತ್ ಬಿಲ್ಡಿಂಗ್ ಒಂದರಲ್ಲಿ ಆಶ್ರಯ ಕೂಡ ಕೊಟ್ಟಿದ್ದಾರೆ. ಆ ಜಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಅವಾಗವಾಗ ನಮಗೆ ಮಳೆ ಬೆಳೆ ಚೆನ್ನಾಗಾಗ್ತಿದೆ, ಒಳ್ಳೇದಾಗ್ತಿದೆ ಅಂದರೆ ಒಳ್ಳೊಳ್ಳೆ ಜನ ಇದ್ದಾರೆ ಅಂತ ಈ ಎಲ್ಲದರ ನಡುವೆ. ಆದರೆ ಬೇರೆಯವರು ಸುಮ್ಮನೆ ಹೊರಗೆ ಬರಬೇಡಿ, ಮನೆಯಲ್ಲೇ ಇರಿ, ಮನೆಯೇ ಮದ್ದು, ಸ್ಟೇ ಹೋಮ್ ನಿಮ್ಮ ನ್ಯೂಸ್ 18 ಕನ್ನಡದ ಕ್ಯಾಂಪೇನ್ ಕೂಡ ಅದೇ. ಇಲ್ಲಿಗೆ ಈ ನ್ಯೂಸ್ ಮುಗಿಸಿ ನಾನು ಹೋಗ್ಬಿಟ್ಟು ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕ ಸುದ್ದಿಗೆ ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.